ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಪೋಸ್ಟ್ ನಾನು ವಿದ್ಯಶ್ರೀ ರಾಜಕಾರಣ ಭ್ರಷ್ಟಾಚಾರ ಹಗರಣಗಳು ರಾಜ್ಯ ರಾಷ್ಟ್ರದ ಪ್ರಮುಖ ಸುದ್ದಿಗಳು ಈ ಸುದ್ದಿಗಳ ವಿವಿಧ ಆಯಾಮಗಳು ಇವೆಲ್ಲವುಗಳನ್ನ ಪವರ್ಫುಲ್ ಆಗಿ ಹೇಳ್ತೀವಿ ಇವತ್ತಿನ ಜಬರ್ದಸ್ತ್ ಕಾರ್ಯಕ್ರಮದಲ್ಲಿ ಇವತ್ತಿನ ಜಬರ್ದಸ್ತ್ ನಲ್ಲಿ ಮೂರು ಪ್ರಮುಖ ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ಅದರಲ್ಲಿ ನಾವು ಹೇಳ್ತಾ ಇರುವಂತ ಮೊದಲನೇ ಜಬರ್ದಸ್ತ್ ಸ್ಟೋರಿ ಸದ್ಯ ಯಡಿಯೂರಪ್ಪಗೆ ಬಿಜೆಪಿ ಅಗತ್ಯವಿಲ್ಲ ಆದರೆ ಬಿಜೆಪಿ ಗಾಗಲ್ಲ ಎಲೆಕ್ಷನ್ ರಿಂಗ್ ಮಾಸ್ಟರ್ ಬಿಎಸ್ವೈ ಅಗತ್ಯ ಅಷ್ಟೇ ಅಲ್ಲ ಅನಿವಾರ್ಯ ಕೂಡ ಈ ಅನಿವಾರ್ಯತೆಯ ಅರಿವು ಮೂಡಿದ್ದೇ ತಡ ರಾಜ್ಯ ಗಜಕೇಸರಿಯ ಅಸಮಾಧಾನ ಶಮನಕ್ಕೆ ಮೋದಿ ಅಮೂಲ್ಯ 15 ನಿಮಿಷವನ್ನ ಕೂಡಿಡಬೇಕಾಯಿತು ಜಬರ್ದಸ್ತ್ ನಲ್ಲಿ ಇವತ್ತು ನಾವು ಹೇಳ್ತಾ ಇರುವಂತಹ ಎರಡನೇ ಸುದ್ದಿ 2018 ರಾಮನಗರ ಉಪಚುನಾವಣೆ ಬಿಜೆಪಿಗೆ ಮರೆಯೋಕೆ ಆಗದೆ ಇರುವಂತಹ ಪಾಠ ಆವತ್ತು ಕೋಲಾರದಲ್ಲೂ ಅದು ಮರುಕಳಿಸಿ ಬಿಟ್ರೆ 2023 ರ ಚುನಾವಣೆ ದಿಕ್ಸೂಚಿಯೇ ಬದಲಾಗುವ ಸಾಧ್ಯತೆ ಇದೆ ಹೀಗಾಗಿ ವರ್ತೂರು ಪ್ರಕಾಶ್ ಮೇಲೆ ನಿರೀಕ್ಷೆ ಜೊತೆಗೆ ಎಚ್ಚರಿಕೆಯ ಹೆಜ್ಜೆಯೊಂದನ್ನ ರಾಜ್ಯ ಬಿಜೆಪಿ ಸವಿಸ್ತಾ ಇದೆ ಇನ್ನು ಜಬರ್ದಸ್ತ್ ನಲ್ಲಿ ನಾವು ಇವತ್ತು ಹೇಳ್ತಾ ಇರುವಂತಹ ಮೂರನೇ ಸ್ಟೋರಿ ಕೋಲಾರ ಹಿಂದಿನಿಂದಲೂ ಅಹಿಂದ ಮತಕ್ಷೇತ್ರ ಇಲ್ಲಿ ದಾರಿ ಸಲೀಸುವಂತ ಅರಿತ ಸಿದ್ದು ಚಿನ್ನದ ಗುರಿಯನ್ನ ಇಟ್ಟಿದ್ದಾರೆ ಆದರೆ ಕೋಲಾರ ಮುಸ್ಲಿಮರು ಕಾಯ್ತಾ ಇದ್ದಂತಹ ಆ ಸಂದೇಶದ ನಿರೀಕ್ಷೆ ಫಲಿಸಿಲ್ಲ ಇದಕ್ಕೆ ಕಾರಣ ಸಿದ್ದು ಕ್ಯಾಂಪ್ನ ಕ್ಯಾಪ್ಟನ್ ಜಮೀರ್ ತಟಸ್ಥ ನೀತಿ ಜಮೀರ್ ಈ ನಡೆ ಸದ್ಯ ಅಚ್ಚರಿಗೆ ಕೆಡವಿದೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ